ಕಡ್ಡಾಯವಾಗಿ ರಾಷ್ಟ್ರಗೀತೆಯನ್ನು ಹಾಡಬೇಕು ಎಲ್ಲ ಮದರಸಗಳಲ್ಲಿ. ಹೆಂಗೆ ಬದಲಾವಣೆ ಆಗುತ್ತೆ ನೋಡಿ, ಸ್ಟ್ರಿಕ್ಟ್ ಆಗಿದ್ರೆ, ಖಡಕ್ ಆಗಿ ಒಬ್ಬ ಮುಖ್ಯಮಂತ್ರಿ ಇದ್ರೆ ಏನೇನು ಬದಲಾವಣೆಗಳನ್ನು ಮಾಡಬಹುದು ಅಂತ. ರಾಷ್ಟ್ರಗೀತೆ ಹಾಡಲಿಲ್ಲ, ರಾಷ್ಟ್ರಗೀತೆ ಹಾರಿಸ್ಲಿಲ್ಲ, ಕೇಳಿದ್ದಕ್ಕೆ ಉಡಾಫೆ ಉತ್ತರ ಕೊಟ್ಟರು, ಏನು ಮಾಡಿದ್ರು. ನಮಸ್ಕಾರ, ನಾವು ನೋಡೋ ಸುದ್ದಿಗೂ, ನೀವು ನೋಡೋ ಸುದ್ದಿಗೂ, ಹಾಗೂ ಜಗತ್ತು ನೋಡೋ ಸುದ್ದಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗೆ ಪ್ರತಿಯೊಂದು ಸುದ್ದಿಗೂ ಒಂದು ಅಂತರಂಗ ಇರುತ್ತೆ. ಆ ಸುದ್ದಿಯ ಅಂತರಂಗವನ್ನು ನಿಮ್ಮೆದುರಿಗೆ ಇಡೋ ಪ್ರಯತ್ನವೇ ಅಂತರಂಗ ಸುದ್ದಿ. ನಾನು ನಿಮ್ಮ ಕಿರಿಕೀರ್ತಿ. ಮೊನ್ನೆ ರೇಣುಕಾಚಾರ್ಯ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು. ಪ್ರೆಸ್ ಮೀಟ್ ಮಾಡಿ ತುಂಬ ಮಾತಾಡ್ತಾಯಿದ್ರು, ಹೇಳ್ತಾಯಿದ್ರು ಮದರಸಾಗಳಲ್ಲಿ ರಾಷ್ಟ್ರದ್ರೋಹಿ ವಿಚಾರಗಳನ್ನು ಕಲಿಸ್ತಾರೆ, ಬ್ಯಾನ್ ಮಾಡಬೇಕು ಮದರಸಗಳನ್ನು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು. ಅದು ಒಂದು ಕಡೆ ಇಡೋಣ, ಅದು ಅವರ ಭಾವನೆ, ಅವ್ರಿಗೆ ಹಾಗೆ ಅನಿಸಿದೆ, ಅದನ್ನು ಒಂದು ಕಡೆ ಇಡೋಣ. ಅಲ್ಲಿ ಏನು ಕಲಿಸ್ತಾರೆ, ಏನು ಬಿಡ್ತಾರೆ ನಮಗೆ ಗೊತ್ತಿಲ್ಲ. ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಒಂದು ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಯೋಗಿಯವರು ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಇನ್ನೂ ಒಂದೇನೊಂದು ಮೂರ್ನಾಲ್ಕು ದಿನ ಆಗಿದೆ ಅಷ್ಟೆ. ಅಷ್ಟರಲ್ಲಿ ಮಹತ್ತರವಾದ ಬದಲಾವಣೆಗಳು ಯು ಪಿ ಯಲ್ಲಿ ಆಗ್ತಾಯಿದೆ, ಅಂದರೆ ಉತ್ತರ ಪ್ರದೇಶದಲ್ಲಿ ಆಗ್ತಾಯಿದೆ. ಏನಪ್ಪ ಮಹತ್ತರವಾದ ಬದಲಾವಣೆ ಅಂತಂದರೆ, ಯಾಕೆ ನಾನು ರೇಣುಕಾಚಾರ್ಯ ಅವರ ಲಿಂಕ್ ತಗೊಂಡೆ ಅಂತಂದರೆ, ಇಲ್ಲಿ ಮದರಸಾಗಳನ್ನು ಬ್ಯಾನ್ ಮಾಡಿ ಮದರಸಾಗಳಲ್ಲಿ ಅದನ್ನು ಹೇಳ್ಕೊಡ್ತಾರೆ ಇದನ್ನು ಹೇಳ್ಕೊಡ್ತಾರೆ ಅಂತ ಕತೆ ಹೊಡಿತಾ ಇದ್ದರೆ, ಅಲ್ಲಿನ ಮದರಸಾ ಶಿಕ್ಷಣ ಮಂಡಳಿ ಅಲ್ಲಿಂದಾನೇ ಒಂದು ಖಡಕ್ ಆದೇಶವನ್ನು ಎಲ್ಲ ಮದರಸಾಗಳಿಗೆ ಕೊಟ್ಟಿದೆ. ಏನು ಆದೇಶ ಅಂತಂದರೆ, ಮುಂಜಾನೆ ನೀವೇನು ಮದರಸಾಗಳಲ್ಲಿ ಪಾಠ ಶುರು ಮಾಡ್ತೀರಿ, ಅದಕ್ಕೆ ಮುಂಚೆ ಕಡ್ಡಾಯವಾಗಿ ರಾಷ್ಟ್ರಗೀತೆಯನ್ನು ಹಾಡಬೇಕು ಎಲ್ಲ ಮದರಸಗಳಲ್ಲಿ, ಕಂಪಲ್ಸರಿ. ನ್ಯಾಷನಲ್ ಆ್ಯಂಥಮ್ ಪ್ರತಿದಿನ ಮುಂಜಾನೆ ನ್ಯಾಷನಲ್ ಆ್ಯಂಥಮ್ ಹೇಳಿ ಆಮೇಲೆ ನೀವು ಪಾಠ ಶುರು ಮಾಡಬೇಕು ಅಂತ ಒಂದು ರೂಲ್ಸ್, ಖಡಕ್ ಆದೇಶ. ನೀವು ಹಾಡಲ್ಲ, ನಾವು ಮಾಡಲ್ಲ ಅಂತಂದರೆ ನಿಮಗೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮನೂ ತಗೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಇನ್ನೊಂದು ಚೆನ್ನಾಗಿದೆ, ಇಫ್ತಿಕರ್ ಅಹಮದ್ ಜಾವೇದ್ ಅಂತ, ಅಂದರೆ ಏನು ಆ ಮಂಡಳಿ ಇದೆ ಅದರ ಒನ್ ಆಫ್ ದ ಟಾಪ್ ಲೀಡರು ಅಥವಾ ಪೊಸಿಷನ್ ವೈಸ್ ಟಾಪಲ್ಲಿರೋರು ಮನುಷ್ಯ, ಅವ್ರು ಹೇಳಿದ್ದಾರೆ, ಮದರಸಾಗಳಲ್ಲಿ ಓದುವ ವಿದ್ಯಾರ್ಥಿಗಳು ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ, ಇತಿಹಾಸದ ಬಗ್ಗೆ ಹಾಗೂ ಇಲ್ಲಿನ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಅರ್ಥ ಮಾಡ್ಕೋಬೇಕು, ಕಲ್ತ್ಕೋಬೇಕು. ಆ ಕಾರಣಕ್ಕೋಸ್ಕರ ನಾವು ಈ ಒಂದು ಶಿಕ್ಷಣ ನೀತಿಯನ್ನು ಇಲ್ಲಿ ತರ್ತಾ ಇದ್ದೀವಿ. ನ್ಯಾಷನಲ್ ಆ್ಯಂಥಮನ್ನು ಹಾಡಿಸೋದ್ರ ಜೊತೆಗೆ ಅಲ್ಲಿ ಇಲ್ಲಿಯ ತನಕ ಮದರಸಾಗಳಲ್ಲಿ ಪಾಠ ಮಾಡ್ತಾ ಇದ್ದವರು ಅಂದರೆ ಬಂದು ಯಾರೋ ಧರ್ಮಗುರುಗಳು ಮತ್ತೊಬ್ಬರೋ ಇನ್ನೊಬ್ಬರೋ ಗೊತ್ತಿರೋರು ಬಂದು ಪಾಠ ಮಾಡ್ತಿದ್ರು. ಆದರೆ ಈಗ ಅಲ್ಲಿ ಇಲ್ಲಿ ಹೆಂಗೆ ಟಿ ಸಿ ಎಚ್ ಇದೆಯೋ ಅಲ್ಲಿ ಅದೇ ಥರದ ಒಂದು ಸಿಸ್ಟಮ್ ಇದೆ, ಟಿ ಎಮ್ ಟಿ ಅಂತ. ಆ ಪರೀಕ್ಷೆಯನ್ನು ಪಾಸ್ ಮಾಡಿರಲೇಬೇಕು ಇಲ್ಲಿ ಟೀಚರ್ ಆಗಲಿಕ್ಕೆ. ಅವರ ಆಯ್ಕೆಯ ವಿಚಾರವನ್ನು ಶಿಕ್ಷಣ ಮಂಡಳಿ ಕೊಟ್ಟಿದ್ದಾರೆ, ಬಟ್ ಕಂಪಲ್ಸರಿ ಆಗಿರಬೇಕು ಮದರಸಾಗಳಲ್ಲಿ ಶಿಕ್ಷಕರಾಗಬೇಕಾದರೆ. ಹೆಂಗೆ ಬದಲಾವಣೆ ಆಗುತ್ತೆ ನೋಡಿ, ಸ್ಟ್ರಿಕ್ಟ್ ಆಗಿದ್ದರೆ, ಖಡಕ್ ಆಗಿ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಏನೇನು ಬದಲಾವಣೆಗಳನ್ನು ಮಾಡಬಹುದು ಅಂತ. ನಾನು ಅದನ್ನೇ ಹೇಳೋದು, ಇಲ್ಲಿ ಸುಮ್ಮನೆ ಮದರಸಾಗಳ ವಿರುದ್ಧ ಮಾತಾಡೋ ಬದಲು, ಕಂಪ್ಲೇಂಟ್ ಮಾಡೋ ಬದಲು ಇಲ್ಲೂ ಅಂಥದ್ದೇ ರೂಲ್ಸ್ಗಳನ್ನ ತಗೊಂಬನ್ನಿ. ಯಾಕೆ ಪಾಪ ನಮ್ಮ ಮುಸ್ಲಿಂ ಬಾಂಧವರು ಅವ್ರ ಮಕ್ಕಳು ರಾಷ್ಟ್ರಗೀತೆ ಕಲಿಬಾರ್ದು ಅಂತ ಹೇಳ್ತಾರೇನು, ಅವರಲ್ಲಿಯೂ ರಾಷ್ಟ್ರಪ್ರೇಮ ಇಲ್ಲವೇನು, ಅವರು ಕಾಯ್ತಾ ಇರ್ಬೋದು ಯಾವತ್ತಿಂಥ ರೂಲ್ಸ್ ಬರುತ್ತೆ, ನಾವು ನಮ್ಮ ಮಕ್ಕಳ ಕೈಯಲ್ಲಿ ಮಕ್ಕಳ ಬಾಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿಸ್ಬೇಕು ಅಂತ ಅವ್ರು ಕಾಯ್ತಾ ಇರ್ಬೋದು. ಆ ರೂಲ್ಸ್ ಮಾಡಿ ಫಸ್ಟು, ಒಬ್ಬೊಬ್ರದ್ದು ಒಂದೊಂಥರ. ಅಸ್ಸಾಂ ಚೀಫ್ ಮಿನಿಸ್ಟರ್ ಮದ್ರಸಾಗಳನ್ನೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳ ಅಂಡ್ರಲ್ಲಿ ತಂದುಬಿಟ್ರು, ಯು ಪಿಯಲ್ಲಿ ರಾಷ್ಟ್ರಗೀತೆ ಕಡ್ಡಾಯ, ಆಮೇಲೆ ಇಂಥದ್ದೇ ಓದಿದ್ರೆ ಮಾತ್ರ ಅಲ್ಲಿ ಟೀಚರ್ ಆಗಬೇಕು ಅನ್ನೋ ರೂಲ್ಸ್ಗಳನ್ನು ತಂದರು. ಇನ್ಫ್ಯಾಕ್ಟ್ ಇದು 2017ರಲ್ಲೇ ಆಗಿತ್ತು, ಪ್ರತಿದಿನ ಬೆಳಗ್ಗೆ ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಬೇಕು ಅಂತ. ಕೆಲವರು ಬಾಲ ಬಿಚ್ಚಿದ್ರು, ಕೆಲವರು ಆಟಗಳು ಆಡಿದ್ರು. ಅದಕ್ಕಿಂತ ಇನ್ನೊಂದು ಏನಪ್ಪ ಅಂದರೆ 2018ರಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ, ಸ್ವಾತಂತ್ರ್ಯ ದಿನಾಚರಣೆಯ ದಿನ, ಮಹಾರಾಜ ಗಂಜ್ ಜಿಲ್ಲೆಯಲ್ಲಿ ಒಂದು ಮದರಸಾದವರು ರಾಷ್ಟ್ರಗೀತೆ ಹಾಡಲಿಲ್ಲ, ರಾಷ್ಟ್ರಧ್ವಜ ಹಾರಿಸ್ಲಿಲ್ಲ, ಕೇಳಿದ್ದಕ್ಕೆ ಉಡಾಫೆ ಉತ್ತರ ಕೊಟ್ಟರು, ಏನು ಮಾಡಿದ್ರು. ಅವತ್ತಿನ ಯೋಗಿ ಸರ್ಕಾರ ಅಂದರೆ ಇವತ್ತು ಅವರೇ, ಅವತ್ತು ಹಿಂದಿನ ಸರ್ಕಾರ ಏನಿತ್ತು, ನೀಟಾಗಿ ಆ ಮದರಸಾದ ನೋಂದಣಿಯನ್ನು ಕ್ಯಾನ್ಸಲ್ ಮಾಡಿ ಮುಚ್ಚಿಸಿದ್ರು ಅದನ್ನು. ಆವಾಗ ಎಲ್ರಿಗೂ ಸ್ವಲ್ಪ ಭಯ ಆಯಿತು, ಹಿಂಗೆ ಆದರೆ ನಮ್ಮದು ಇಷ್ಟೇ ಕತೆ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗಳು ಶುರುವಾಯಿತು. ಹಾಗೆ ಈಗ ಮತ್ತೆ ಕಠಿಣ ಆದೇಶವನ್ನು ಹೊರಡಿಸಿದ್ದಾರೆ, ಖಡಕ್ ಆಗಿ ಹೇಳಿದ್ದಾರೆ, ರಾಷ್ಟ್ರಗೀತೆ ಹಾಡಬೇಕು, ಆಮೇಲೆ ಕ್ಲಾಸ್ ಶುರು ಮಾಡಬೇಕು. ಇಲ್ಲಿನ ಇತಿಹಾಸ, ಸಂಸ್ಕೃತಿ, ಸಂವಿಧಾನ ಎಲ್ಲದಕ್ಕೂ ಬೆಲೆ ಕೊಡುವ ಹಾಗೆ ನಿಮಗೆ ಪಾಠವನ್ನು ಕಲಿಸಬೇಕು ಅಂತ. ಅದಕ್ಕೆ
ಯೋಗಿ ಆದಿತ್ಯನಾಥ್ ಅವರು ಇಷ್ಟ ಆಗೋದು ಇಂಥದ್ದೇ ಕಾರಣಗಳಿಂದ. ದಯವಿಟ್ಟು ಇಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಮದ್ರಾಸದಲ್ಲಿ ಅದು ಮಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡೋ ಬದಲು ಇಂತಹ ಬದಲಾವಣೆಗಳನ್ನು ತನ್ನಿ, ಖಂಡಿತ ಇಲ್ಲೂ ಬದಲಾವಣೆಯನ್ನು ನಾವು ನೋಡಬಹುದು. ಇದು ಇವತ್ತಿನ ಅಂತರಂಗ ಸುದ್ದಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.